ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಪ್ರಶಾಂತ್ ಕ್ಲಾಸಸ್. ಈ ದಿನ ಮಾರ್ಚ್ 10, 2019 ಪ್ರಚಲಿತ ಘಟನೆಯ ಪ್ರಶ್ನೋತ್ತರಗಳನ್ನ ನೋಡುವ. ಹಾಗಿದ್ರೆ ಈ ದಿನದ ತರಗತಿಯನ್ನ ಪ್ರಾರಂಭಿಸೋಣ. ಮೊದಲನೇ ಪ್ರಶ್ನೆ, 2019 ಲೋಕಸಭಾ ಚುನಾವಣೆಯು ಇಷ್ಟು ಹಂತಗಳಲ್ಲಿ ನಡೆಯಲಿದೆ. ಆಪ್ಷನ್ ಎ 5 ಹಂತ, ಆಪ್ಷನ್ ಬಿ 6 ಹಂತ, ಆಪ್ಷನ್ ಸಿ 7 ಹಂತ, ಆಪ್ಷನ್ ಡಿ 8 ಹಂತ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 7 ಹಂತ. ಲೋಕಸಭೆ ಚುನಾವಣೆ 2019 ಮಹಾಸಮರಕ್ಕೆ ಚುನಾವಣೆ ಆಯೋಗ ಮುಹೂರ್ತ ನಿಗದಿ ಮಾಡಿದ್ದು 7 ಹಂತಗಳಲ್ಲಿ ಚುನಾವಣೆ ನಡೆಸಲು ವೇಳಾಪಟ್ಟಿ ಪ್ರಕಟಿಸಿದೆ. ಏಪ್ರಿಲ್ 11 ಮೊದಲ ಹಂತದ ಚುನಾವಣೆ ನಡೆಯಲಿದೆ. 2ನೇ ಹಂತದ ಚುನಾವಣೆ ಏಪ್ರಿಲ್ 18 ನಡೆಯಲಿದೆ. 3ನೇ ಹಂತದ ಚುನಾವಣೆ ಏಪ್ರಿಲ್ 23 ನಡೆಯಲಿದೆ. 4ನೇ ಹಂತದ ಚುನಾವಣೆ ಏಪ್ರಿಲ್ 29 ನಡೆಯಲಿದೆ. 5ನೇ ಚುನಾವಣಾ ಅಂತ ಮೇ 6 ನಡೆಯಲಿದೆ. 6ನೇ ಚುನಾವಣೆ ಅಂತ ಮೇ 12 ನಡೆಯಲಿದೆ. 7ನೇ ಹಂತದ ಚುನಾವಣೆ ಮೇ 19 ನಡೆಯಲಿದೆ. ಮೇ 23 ಚುನಾವಣಾ ಫಲಿತಾಂಶ ಪ್ರಕಟವಾಗಲಿದೆ. 2ನೇ ಪ್ರಶ್ನೆ, ಇತ್ತೀಚೆಗೆ ಯಾವ ದೇಶದ ಲಿಯೂ ಹಾಂಗ್ ಎಂಬುವರು ರೇಸ್ ವಾಕ್ ಗ್ರ್ಯಾಂಡ್ ಪ್ರಿ ಮಹಿಳೆಯರ ವಿಭಾಗದ 50 ಕಿಲೋಮೀಟರ್ ನಡಿಗೆಯಲ್ಲಿ ವಿಶ್ವ ದಾಖಲೆ ನಿರ್ಮಿಸಿದ್ದಾರೆ? ಆಪ್ಷನ್ ಎ ಜಪಾನ್, ಆಪ್ಷನ್ ಬಿ ದಕ್ಷಿಣ ಕೊರಿಯಾ, ಆಪ್ಷನ್ ಸಿ ಚೀನಾ, ಆಪ್ಷನ್ ಡಿ ನೇಪಾಳ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಚೀನಾ. 2019 ಮಾರ್ಚ್ 9 ನಡೆದ ಚೈನೀಸ್ ರೇಸ್ ವಾಕ್ ಗ್ರ್ಯಾಂಡ್ ಪ್ರಿ ಮಹಿಳೆಯರ ವಿಭಾಗದ 50 ಕಿಲೋಮೀಟರ್ ನಡಿಗೆಯಲ್ಲಿ ಚೀನಾದ ಲಿಯು ಹ್ಯಾಂಗ್ ವಿಶ್ವ ದಾಖಲೆಯನ್ನು ನಿರ್ಮಿಸಿದರು. ಹಾಗೂ ಲಿಯು ಹ್ಯಾಂಗ್ ಅವರು 3:59.15 ಗುರಿ ಮುಟ್ಟಿದರು. 4 ತಾಸುಗಳೊಳಗೆ ಈ ಗುರಿ ಸಾಧನೆ ಮಾಡಿದ ವಿಶ್ವದ ಮೊದಲ ಮಹಿಳೆ ಅವರಾಗಿದ್ದಾರೆ ಎಂದು ಕ್ಸಿನುವಾ ನ್ಯೂಸ್ ಏಜೆನ್ಸಿ ವರದಿ ಮಾಡಿದೆ. 3ನೇ ಪ್ರಶ್ನೆ, ಇತ್ತೀಚೆಗೆ 116 ವರ್ಷ ವಯಸ್ಸಿನ ಯಾವ ದೇಶದ ಕೇನ್ ತನಕ ಜಗತ್ತಿನ ಅತ್ಯಂತ ಹಿರಿಯ ಮಹಿಳೆ ಎಂಬ ಗಿನ್ನಿಸ್ ದಾಖಲೆಯ ಗೌರವಕ್ಕೆ ಪಾತ್ರರಾಗಿದ್ದಾರೆ? ಆಪ್ಷನ್ ಎ ಚೀನಾ, ಆಪ್ಷನ್ ಬಿ ದಕ್ಷಿಣ ಕೊರಿಯಾ, ಆಪ್ಷನ್ ಸಿ ಸಿಂಗಾಪುರ, ಆಪ್ಷನ್ ಡಿ ಜಪಾನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಜಪಾನ್. 116 ವರ್ಷ ವಯಸ್ಸಿನ ಜಪಾನ್ನ ಕೇನ್ ತನಕ ಜಗತ್ತಿನ ಅತ್ಯಂತ ಹಿರಿಯ ಮಹಿಳೆ ಎಂಬ ಗಿನ್ನಿಸ್ ದಾಖಲೆಯ ಗೌರವಕ್ಕೆ ಪಾತ್ರರಾಗಿದ್ದಾರೆ. ನೈಋತ್ಯ ಜಪಾನ್ನ ಫುಕುಓಕದ ನರ್ಸಿಂಗ್ ಹೋಮ್ನಲ್ಲಿ ಮಾರ್ಚ್ 9 ಶನಿವಾರ ಏರ್ಪಡಿಸಿದ್ದ ಸಮಾರಂಭದಲ್ಲಿ ಕೇನ್ ತನಕ ಅವರನ್ನ ಗೌರವಿಸಲಾಯಿತು. ಅವರ ಕುಟುಂಬ ಸದಸ್ಯರು ಮತ್ತು ಮೇಯರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. 1903 ಜನವರಿ 2 ಕೇನ್ ಜನಿಸಿದ್ದಾರೆ. 1922 ಹೈಟಿಯೋ ತನಕ ಅವರನ್ನು ಮದುವೆಯಾದ ಕೇನ್ ಅವರಿಗೆ 4 ಮಕ್ಕಳಿದ್ದು ಇನ್ನೊಂದು ಮಗುವನ್ನು ದತ್ತು ಪಡೆದುಕೊಂಡಿದ್ದರು. ಈ ಹಿಂದಿನ ಅತ್ಯಂತ ಹಿರಿಯ ವ್ಯಕ್ತಿ ಎನಿಸಿಕೊಂಡಿದ್ದ ಜಪಾನ್ನ ಮಹಿಳೆ ಚಿಯೋ ಮಿಯಾಕೋ ತಮ್ಮ 117 ವರ್ಷ ವಯಸ್ಸಿನಲ್ಲಿ ಮೃತಪಟ್ಟರು. 4ನೇ ಪ್ರಶ್ನೆ, 2019 ಪದ್ಮವಿಭೂಷಣ ಪ್ರಶಸ್ತಿಯನ್ನು ಎಷ್ಟು ಮಂದಿಗೆ ನೀಡಲಾಗಿದೆ? ಆಪ್ಷನ್ ಎ 2, ಆಪ್ಷನ್ ಬಿ 4, ಆಪ್ಷನ್ ಸಿ 6, ಆಪ್ಷನ್ ಡಿ 7. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 4. 2019 ಪದ್ಮವಿಭೂಷಣ ಪ್ರಶಸ್ತಿಯನ್ನು ಪಡೆದವರು ಮೊದಲನೇದಾಗಿ ತೇಜನ್ ಭಾಯ್, 2ನೇದಾಗಿ ಅನಿಲ್ ಕುಮಾರ್ ಮಣಿಭಾಯ್ ನಾಯಕ್, 3ನೇದಾಗಿ ಬಲವಂತ ಮೋರೇರೇಶ್ವರ್ ಪರುಂಧರೆ, 4ನೇದಾಗಿ ಇಸ್ಮಾಯಿಲ್ ಉಮರ್ ಗುಯಲ್. 5ನೇ ಪ್ರಶ್ನೆ, 15ನೇ ಪ್ರವಾಸಿ ಭಾರತೀಯ ದಿವಸವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಯಿತು? ಆಪ್ಷನ್ ಎ ಜಮ್ಮು ಮತ್ತು ಕಾಶ್ಮೀರ್, ಆಪ್ಷನ್ ಬಿ ಉತ್ತರ ಪ್ರದೇಶ್, ಆಪ್ಷನ್ ಸಿ ಪಶ್ಚಿಮ ಬಂಗಾಳ, ಆಪ್ಷನ್ ಡಿ ಬಿಹಾರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಉತ್ತರ ಪ್ರದೇಶ್. 15ನೇ ಪ್ರವಾಸಿ ಭಾರತೀಯ ದಿವಸವನ್ನು 2019 ಜನವರಿ 21-23 ಒಟ್ಟು 3 ದಿನಗಳ ಕಾಲ ನಡೆಯಿತು. ಹಾಗೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮಾರಿಷಸ್ ಪ್ರಧಾನಿ ಭಾರತೀಯ ಮೂಲದ ಪ್ರವೀಣ್ ಜುಗನ್ಯುತ್ ಅವರು ಆಗಮಿಸಿದ್ದರು. ಕೊನೆಯ ಪ್ರಶ್ನೆ, 15ನೇ ಪ್ರವಾಸಿ ಭಾರತೀಯ ದಿವಸದ ಧ್ಯೇಯ ವಾಕ್ಯ ಏನಾಗಿತ್ತು? ಆಪ್ಷನ್ ಎ ರೆಡಿಫೈನಿಂಗ್ ಎಂಗೇಜ್ಮೆಂಟ್ ವಿತ್ ದ ಇಂಡಿಯನ್ ಡಿಸಾಪೋರ್, ಆಪ್ಷನ್ ಬಿ ರೋಲ್ ಆಫ್ ಇಂಡಿಯಾ ಡಿಸಾಪೋರ್ ಇನ್ ಬಿಲ್ಡಿಂಗ್ ಎ ನ್ಯೂ ಇಂಡಿಯಾ, ಆಪ್ಷನ್ ಸಿ ಅಪ್ನಾ ಭಾರತ್ ಅಪ್ನಾ ಗೌರವ್, ಆಪ್ಷನ್ ಡಿ ಎಂಗೇಜಿಂಗ್ ಡಿಸಾಪೋರ್ ದ ಇಂಡಿಯನ್ ಗ್ರೋತ್ ಸ್ಟೋರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ರೋಲ್ ಆಫ್ ಇಂಡಿಯನ್ ಡಿಸಾಪೋರ್ ಇನ್ ಬಿಲ್ಡಿಂಗ್ ಎ ನ್ಯೂ ಇಂಡಿಯಾ.
15ನೇ ಪ್ರವಾಸಿ ಭಾರತೀಯ ದಿವಸದ ದೈವಕ್ಕೆ ಏನಾಗಿತ್ತು ಅಂತ ಹೇಳಿದ್ರೆ, ರೂಲ್ ಆಫ್ ಇಂಡಿಯಾ